ನಾವೀಗ ಸ್ವಲ್ಪ ದುಡ್ಡಿನ ವಿಷಯ ಮಾತನಾಡೋಣ. ಅಂದ್ರೆ ನಾವೆಲ್ಲ ಬಳಸುವ ಕರೆನ್ಸಿ ನೋಟಿನ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸಾಮಾನ್ಯವಾಗಿ ನಮ್ಮೆಲ್ಲರಲ್ಲೂ ಒಂದು ತಪ್ಪು ಕಲ್ಪನೆ ಇದೆ. ನಮ್ಮ ಹತ್ರ ಇರುವ ಹಣ ನಮ್ಮದಾದ ಕಾರಣ ನೋಟು ಸಹ ನಮ್ದು ಅಂದ್ಕೊಂಡು ಬಿಡ್ತೇವೆ. ಆದರೆ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಸಂಗತಿ ಅಂದರೆ ನಮ್ಮ ಹತ್ತಿರ ಇರುವ ಹಣದ ಮೌಲ್ಯ ಮಾತ್ರ ನಮ್ದು. ಆ ನೋಟು ನಮಗೆ ಸೇರಿದಲ್ಲ, ಅದು ಸರ್ಕಾರದ ಆಸ್ತಿ, ಅಂದ್ರೆ ಸಾರ್ವಜನಿಕರ ಆಸ್ತಿ. ಅದರಿಂದ ಅದನ್ನ ಹಾಳು ಮಾಡುವುದೆಂದ್ರೆ ಸಾರ್ವಜನಿಕರ ಆಸ್ತಿಯನ್ನ ಹಾಳು ಮಾಡಿದಂತೆ. ನೋಟಿನ ವಿಷಯದಲ್ಲಿ ನಮ್ಮಲ್ಲಿ ಹಲವರು ಸಾಮಾನ್ಯವಾಗಿ ಮಾಡುವ ತಪ್ಪೆಂದ್ರೆ ನೋಟಿನ ಮೇಲೆ ಬರೆಯೋದು. ಇದೊಂದು ಕೆಟ್ಟ ಅಭ್ಯಾಸ ಎಂಬುದನ್ನ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಏನಿಲ್ಲ. ಈ ರೀತಿ ನೋಟಿನ ಮೇಲೆ ಬರೆಯುವ ಅಭ್ಯಾಸದಿಂದ ಹಲವು ತೊಂದರೆಗಳಾಗತ್ವೆ. ಮೊದಲನೇದಾಗಿ ಸಾರ್ವಜನಿಕ ಶಿಸ್ತು ಮಾಯವಾಗತ್ತೆ. ಎರಡನೇದಾಗಿ ನೋಟಿನ ಆಯಸ್ಸು ಕಡಿಮೆ ಆಗತ್ತೆ. ಇವುಗಳಿಗಿಂತ ಇನ್ನೂ ಗಂಭೀರವಾದ ಸಮಸ್ಯೆ ಅಂದ್ರೆ ನೋಟಿನ ರಕ್ಷಣಾ ವ್ಯವಸ್ಥೆಗೆ ಧಕ್ಕೆ ಬರೋದು. ಕೋಟಾ ನೋಟುಗಳನ್ನ ಪತ್ತೆ ಹಚ್ಚುವುದಕ್ಕಾಗಿ ಪ್ರತಿಯೊಂದು ನೋಟುಗಳಲ್ಲೂ ಒಂದಿಷ್ಟು ರಕ್ಷಣಾ ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ನೋಟಿನ ಮೇಲೆ ಬರೆಯೋದ್ರಿಂದ ಈ ರಕ್ಷಣಾ ವ್ಯವಸ್ಥೆಗೆ ಧಕ್ಕೆ ಉಂಟಾಗಿ ನೋಟಿನ ಅಸಲಿಯತ್ತನ್ನ ಪತ್ತೆ ಮಾಡುವುದಕ್ಕೆ ಕಷ್ಟವಾಗಬಹುದು. ಸಾಮಾನ್ಯವಾಗಿ ನಾವು ನೋಟುಗಳ ವಿಷಯದಲ್ಲಿ ಇನ್ನೂ ಹಲವು ತಪ್ಪುಗಳನ್ನು ಮಾಡ್ತೇವೆ. ದೇವರಿಗೆ ಅಲಂಕಾರ ಮಾಡುವ ಸಮಯದಲ್ಲಿ ನೋಟುಗಳನ್ನು ಬಳಸ್ತೇವೆ. ಜೊತೆಗೆ ನೋಟಿನ ಹಾರವನ್ನ ಮಾಡಿ ದೇವರಿಗೆ ಅಥವಾ ನಾಯಕರಿಗೆ ಹಾಕ್ತೇವೆ. ಇದೂ ಸಹ ನೋಟಿನ ದುರ್ಬಳಕೆಯೇ. ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನೋಟುಗಳ ವಿಷಯದಲ್ಲಿ ನಮಗೆ ಹಲವು ಜವಾಬ್ದಾರಿಗಳಿವೆ. ನೋಟಿನ ಮೇಲೆ ಬರೀಬಾರದು, ನೋಟು ಹಾಳಾಗದಂತೆ ವಿಪರೀತ ಮಡ್ಚಬಾರದು, ನೋಟು ಗಲೀಜಾಗಲು ಬಿಡಬಾರ್ದು, ನೋಟನ್ನ ಹರಿಬಾರ್ದು, ಒದ್ದೆ ಮಾಡಬಾರ್ದು, ಸುಡಬಾರ್ದು ಇತ್ಯಾದಿ. ಹಾಗೆಯೇ ನೋಟನ್ನ ಜೆರಾಕ್ಸ್ ಕಾಪಿ ಮಾಡುವುದು ಅಥವಾ ಪ್ರಿಂಟ್ ತೆಗೆಯುವುದು ಕಾನೂನು ಪ್ರಕಾರ ಅಪರಾಧ ಎಂಬುದು ನೆನಪಿರ್ಲಿ. ಒಟ್ಟಿನಲ್ಲಿ ಹೇಳಬೇಕೆಂದ್ರೆ ನೋಟುಗಳು ಶುಭ್ರವಾಗಿ ಹಾಳಾಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ನೋಟುಗಳು ಹಾಳಾಗುತ್ತಿದ್ದಂತೆ ಅವು ಚಲಾವಣೆಯಿಂದ ಹೊರ ಹೋಗುತ್ತವೆ. ಆಗ ಅವುಗಳ ಜಾಗದಲ್ಲಿ ಹೊಸ ನೋಟುಗಳನ್ನು ಪ್ರಿಂಟ್ ಮಾಡಬೇಕಾಗತ್ತೆ. ಇದು ದೇಶಕ್ಕೆ ಹೊಸ ಹೊರೆ. ಇದೇ ಕಾರಣಕ್ಕಾಗಿ ಪ್ರತಿ ವರ್ಷ ದೇಶಕ್ಕೆ ದೊಡ್ಡ ಮೊತ್ತದ ಹಣ ನಷ್ಟವಾಗ್ತಿದೆ ಎನ್ನುವ ವಿಷಯವನ್ನ ನಾವು ಮರಿಬಾರದು. ದೇಶದ ನಾಗರಿಕನಾಗಿ ನಮಗೆ ಹಲವು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಗಳನ್ನ ಯೋಗ್ಯವಾದ ರೀತಿಯಲ್ಲಿ ನಿಭಾಯಿಸಿದ್ರೆ ಮಾತ್ರ ನಾವು ನಮ್ಮ ರಾಷ್ಟ್ರಕ್ಕೆ ಗೌರವ ಸೂಚಿಸಿದಂತೆ. ನಾವು ಯಾವ ರೀತಿ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರೀಯ ಸ್ಮಾರಕ, ರಾಷ್ಟ್ರೀಯ ನಾಯಕರಿಗೆ ಗೌರವ ಸೂಚಿಸ್ತೇವೋ ಅದೇ ರೀತಿ ರಾಷ್ಟ್ರದ ಕರೆನ್ಸಿ ನೋಟುಗಳಿಗೂ ಸಹ ಗೌರವ ನೀಡಬೇಕು. ನೋಟುಗಳು ನಮ್ಮದಲ್ಲ ಎನ್ನುವ ವಿಷಯವನ್ನ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಂಡಿರಬೇಕು. ನಮಸ್ಕಾರ.